ಆಟೋ ಚಾಲಕರಿಗೆ ಕೊರೋನಾ ಟೈಮಿಂದ ಇಲ್ಲಿವರೆಗೂ ಸಹ ನಮಗೆ ಆರ್ಥಿಕ ಪರಿಸ್ಥಿತಿ ಎದುರಾಗಿದೆ. ಕಾರಣ ತಮಗೆ ಗೊತ್ತಿದೆ, ಕೊರೋನಾದಿಂದ ಚಾಲಕರು ಇನ್ನೂ ಚೇತರಿಸ್ಕೊಂಡಿಲ್ಲ. ಇದರ ಜೊತೆಗೆ ಸತತವಾಗಿ ನಮ್ಮ ಬೈಕ್ ಟ್ಯಾಕ್ಸಿ ನಮಗೆ ಭಾಳ ಹೊಡೆತ ಕೊಡ್ದು ಆರ್ಥಿಕವಾಗಿ ಚಾಲಕರು ಮೇಲೆ ಇಳಕ್ಕೆ ಆಗ್ತಾಯಿಲ್ಲ. ಇದರ ಜೊತೆಗೆ ಸೀಮಿತ ಸಮಸ್ಯೆ ಆಗಿ ಸಾಲಗಳು ಸಿಗ್ತಾ ಇಲ್ಲ. ಜೊತೆಗೆ ನಮ್ಮ ಆಟೋ ಚಾಲಕರಿಗೆ ಈಗ ಸರ್ಕಾರ ಮಾಡಿರ್ತಕ್ಕಂಥ ಏನು ಉಚಿತವಾಗಿ ಬಸ್ಸು ಪ್ರಯಾಣ ಮಾಡಿದ ಮಹಿಳೆಯರಿಗೆ, ಇದರಿಂದ ಇನ್ನಷ್ಟು ನಾವು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಇವತ್ತಿನ ದಿವಸ ಮಕ್ಕಳನ್ನ ಫೀಸ್ ಕಟ್ಟೋಕ್ಕಾಗ್ತಾಯಿಲ್ಲ, ಮನೆ ಬಾಡಿಗೆ ಕಟ್ಟೋಕ್ಕಾಗ್ತಾಯಿಲ್ಲ, ತೊಗೊಂಡಿರೋ ಆಟೋ ರಿಕ್ಷಾ ಮೇಲೆ ಸಾಲ ತೀರ್ಸೋಕ್ಕಾಗ್ತಿಲ್ಲ. ಇಂಥ ಪರಿಸ್ಥಿತಿ ಆಟೋ ಚಾಲಕರಿಗೆ ಸರ್ಕಾರ ಪರಿಹಾರವಾಗಿ ಅವ್ರಿಗೇನೋ ಒಂದು ಮಾರ್ಗ ಸೂಚಿಸಬೇಕು. ಇಲ್ಲಾಂದರೆ ಬಹುತೇಕ ನಮ್ಮ ಆಟೋ ಚಾಲಕರು ರೈತ ಥರ ಆತ್ಮಹತ್ಯೆ ಪರಿಸ್ಥಿತಿ ಉದ್ಭವ ಆಗ್ತದೆ. ಇದಕ್ಕೆ ಸರ್ಕಾರ ಅವಕಾಶ ಕೊಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸ್ತೀನಿ ನಾನು. ಸರ್ಕಾರಕ್ಕೆ ಈಗ ಆಲ್ಟರ್ನೇಟಿವ್ ನಮಗೆ ಜಾತಿವಾರು ನಿಗಮಗಳಲ್ಲಿ ಪುನಶ್ಚೇತನಕ್ಕೆ ಆಟೋ ಚಾಲಕರಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡಬೇಕು. ಹಾಗಾಗಿ ಆಟೋ ಚಾಲಕರಿಗೆ 1 ಲಕ್ಷ ರೂಪಾಯಿ, ಟ್ಯಾಕ್ಸಿ ಚಾಲಕರಿಗೆ 2 ಲಕ್ಷ ರೂಪಾಯಿ ಸಾಲ ಕೊಟ್ಟರೆ ಅಟ್ಲೀಸ್ಟ್ ಅವರು ಪುನಶ್ಚೇತನ ಆಗ್ತಾರೆ, ಅದನ್ನು ಅವರು ಸರ್ಕಾರ ಮಾಡಿಕೊಡ್ಬೇಕು. ಜೊತೆಗೆ ಆಟೋ ಚಾಲಕರಿಗೆ ಪ್ರತಿ ತಿಂಗಳು ಈಗೇನು ಪರಿಹಾರ ಹಣವಾಗಿ ಏನು ಕೋವಿಡ್ ಟೈಮಲ್ಲಿ ಕೊಡ್ರೆ ಆ ರೀತಿಯೇ ಈಗ ಪುನಶ್ಚೇತನಕ್ಕೆ ಪ್ರತಿ ತಿಂಗಳು ಅವರಿಗೆ 1-5 ಸಾವಿರ ರೂಪಾಯಿ ಪರಿಹಾರ ಹಣ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೀನಿ. ರಾಜ್ಯದ ಎಲ್ಲ ಕಡೆ ಸಮಸ್ಯೆ ಆಗಿದೆ? ರಾಜ್ಯದ ಬಹುತೇಕ ಬೆಂಗಳೂರು ನಗರದ 2 ಲಕ್ಷ 10 ಸಾವಿರ ಇದ್ದರೆ, ಇದರಲ್ಲಿ ಮೈಸೂರು ಮೇಜರ್ ಸಿಟಿಗಳು ಅಂದರೆ ಬೆಂಗಳೂರು, ತುಮಕೂರು, ಧಾರವಾಡ ಎಲ್ಲೆಲ್ಲಿದೆ ಮೇಜರ್ ಸಿಟಿಗಳು ಅಲ್ಲೆಲ್ಲವೂ ಸಹ ಆಟೋ ಚಾಲಕರು, ಅದು ವಿಶೇಷವಾಗಿ ಮಂಗಳೂರಲ್ಲೂ ಸಹ ಹೊಡೆತ ಬಿದ್ದಿದೆ. ಮತ್ತು ಇದ್ರ ಜೊತೆಗೆ ನಮ್ಮ ಭಾಳಷ್ಟು ನಿಮಗೆ ಗೊತ್ತಿದೆ, ಇದು ಒಂಬರದಂತಲ್ಲ ಖಾಸಗಿ ಆಟೋ ಬಸ್ಗಳು ಸಹ ಹೊಡೆತ ಬಿದ್ದಿದೆ. ಹಾಗಾಗಿ ನಾವು ಇವತ್ತು ಚೇತರಿಸ್ಕೊಳ್ಳೋದು ತುಂಬ ಕಷ್ಟ ಆಗ್ತಾಯಿದೆ. ಆಟೋ ಚಾಲಕರ ಉಳಿವಿಗೋಸ್ಕರ ನಾವು ಹೋರಾಟ ಮಾಡ್ಕೊಳ್ಳೇಬೇಕಾದ್ರೆ ಸರ್ಕಾರ ಕೂಡಲೇ ಎಚ್ಚೆತ್ತು ಈ ಆಟೋ ಚಾಲಕರಿಗೆ ಪರಿಹಾರವಾಗಿ ಏನನ್ನ ಘೋಷಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸ್ತೀನಿ. ಅನಿವಾರ್ಯ ಹೋರಾಟ ಇದ್ದಿದ್ದೆ ಅಥವಾ ಇವತ್ತು ನಾವು ಚಾಲಕರುಗಳು ರೈತರ ಥರ ಆತ್ಮ ಪರಿಸ್ಥಿತಿ ಉದ್ಭವ, ಅದಕ್ಕೆ ಚಾಲಕರನ್ನು ನಾನು ನೋಡ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ. ಸರ್ಕಾರದ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ ನಾವು. ಸರ್ಕಾರಕ್ಕೆ ಇಲ್ಲಿ ಆಲ್ರೆಡಿ ರಾಮಲಿಂಗ ರೆಡ್ಡಿ ಅವರಿಗೆ ಮತ್ತು ಈಗ ಆಲ್ರೆಡಿ ದಿನೇಶ್ ಗುಂಡೂರು ಅವ್ರಿಗೆ ಅವರಿಗೆಲ್ಲ ಬೆಂಗಳೂರು ನಗರದ ಸ್ಥಿತಿಗತಿ ಗೊತ್ತಿದೆ. ಮತ್ತು ಇವತ್ತು ಲಿವಿಂಗ್ ಕಾಸ್ಟ್ ಬೆಂಗಳೂರಲ್ಲಿ ಬದುಕೋದು ಎಷ್ಟು ಕಷ್ಟ ಅಂತ ಗೊತ್ತಿದೆ. ಹಾಗಾಗಿ ಆ ಪರಿಸ್ಥಿತಿಯನ್ನು ನಾವು ಅವರಿಗೆ ಉಚ್ಚಾರಣೆ ಮಾಡಿದ್ದೀವಿ, ಅವ್ರಿಗೆ ತಿಳಿಸಿದ್ದೀವಿ. ಅವ್ರು ಕೂಡಲೇ ಅದ್ರ ಬಗ್ಗೆ ಕ್ರಮ ತೊಗೊಂಡು ಅಥವಾ ಒಂದು ಸಭೆ ಕರೆದು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ. ಕಾಂಗ್ರೆಸ್ ಗ್ಯಾರಂಟಿ ಆಟಗಳೆಲ್ಲ ಪ್ರಚಾರ ಮಾಡಿ.